ಕುರುಕ್ಷೇತ್ರ ಅನ್ನೋ ಒಂದು ಚಿತ್ರ ಇವತ್ತು ನಮ್ಮ ನಾಡಿನ ಜನತೆ ಮತ್ತೆ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳಿಗೆಲ್ಲ ಕೊಟ್ಟಿದ್ದಕ್ಕೆ ನಿಮ್ಮಿಡೀ ತಂಡದಕ್ಕೆ ಕಂಗ್ರಾಟ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು 100 ಡೇಸ್ ಅಂದ್ರೆ 100 ದಿನ ಒಂದು ಸಿನಿಮಾ ಓಡಬೇಕಂದ್ರೆ ಸಣ್ಣ ಮಾತಲ್ಲ, ಕಾಲ ಬದಲಾಗಿದೆ. ಸೊ ಅದು ಆ ಒಂದು ಸಾಹಸ, ಆ ಒಂದು ಸಾಧನೆ ಅದು ಇವತ್ತು ನೀವು ಅಚೀವ್ ಮಾಡಿದ್ದಕ್ಕೆ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಹಾಗೆ ನಮ್ಮ ತಂದೆ ಪರವಾಗಿ ಇವತ್ತು ಅವ್ರ ಕೊನೆ ಸಿನಿಮಾ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೊನೆ ಸಿನಿಮಾ ಕುರುಕ್ಷೇತ್ರ. ಅವರು ಮೊದಲೇ ಡಬ್ಬಿಂಗ್ ಮುಗಿಸಿ ಇಡೀ ಚಿತ್ರ ಡಬ್ಬಿಂಗ್ ಥಿಯೇಟರ್ ಆದ್ರೂ ನೋಡಿದ್ದಾರೆ ಅಂದ್ಬಿಟ್ಟು ನಮ್ಗೊಂದು ಸಂತೋಷ ಇದೆ. ಹಾಗೆ ಯಾವತ್ತೂ ಹೇಳ್ತಿದ್ರು ಚಿರು, ಕುರುಕ್ಷೇತ್ರ ಶೂಟಿಂಗ್ ಇಂದ ಮನೆಗೆ ಬಂದ ಮೇಲೆ ಒಂದು ಕ್ಯೂಲ್ ಹೇಳ್ತಿದ್ರು, ಏಯ್ ನಮ್ ದರ್ಶನ್ ಸೆಟ್ಟಿಗೆ ಬಂದಿದ್ದ ತಕ್ಷಣ ಏನ್ ಕಾಣ್ತಾನ್ಕೊಳ. ಹಾಗೆ ಈ ತರ ಇನ್ನೂ ಒಂದು 100 ಚಿತ್ರ ನಿಮ್ ಕಾಂಬಿನೇಷನ್ ನಿಮ್ ಬ್ಯಾನರ್ ಅಲ್ಲಿ ನಮ್ ದರ್ಶನ್ ಅವ್ರು ಮಾಡಿ, ಹೀಗೆ ಇನ್ಮುಂದೆ ಕೆಲವು ದಿನದಲ್ಲಿ ನಿಮ್ದೇ ಬ್ಯಾನರ್ ಅಲ್ಲಿ ಒಂದು ಮದಕರಿ ನಾಯಕ ಚಿತ್ರ ಬರ್ತಾ ಇದೆ, ಅದ್ರಲ್ಲಿ ನಮ್ ತಾಯಿನೂ ಒಂದು ಪಾತ್ರ ಮಾಡ್ತಾ ಇದ್ದಾರೆ. ಒಂದೇನು ನಿಮ್ ಹತ್ರ ಒಂದು ನನ್ನಲ್ಲಿರೋ ಒಂದು ನೋವು ಹಂಚ್ಕೋತೀನಿ, ನಮ್ ತಂದೆ ಮತ್ತೆ ನಮ್ಮ ಅಣ್ಣ ಒಂದು ಸಿನಿಮಾ ಆಯ್ತು ಈಗ ನಿಮ್ ಬ್ಯಾನರ್ ಅಲ್ಲಿ, ಯಾವುದು ಕುರುಕ್ಷೇತ್ರ. ಈಗ ನಮ್ ತಾಯಿನೂ ಬಂದಿದ್ದಾರೆ ಮದಕರಿ ನಾಯಕ, ನಮ್ ಇಡೀ ಕುಟುಂಬಕ್ಕೆ ಒಂದು ಅವಕಾಶ ಕೊಟ್ಟಿದ್ರು, ನನ್ನ ಯಾಕೆ ಬಿಟ್ರಿ? ಸುಮ್ಮನೆ ನಾನು ಮುಚ್ಚಿಬಿಡ್ತೀನಿ. ಈಗ ನೀವು ಅನೌನ್ಸ್ ಮಾಡಕ್ ಹೋಗ್ತೀರಾ ಏನೋ ಒಂದು ಗೊತ್ತಿಲ್ಲ, ಏನೋ ಒಂದು ಹೇಳ್ತೀರಾ, ನಿಮ್ಮ ಹತ್ರ ನಾವು ಮಾತಾಡೋದಕ್ಕಾಗಲ್ಲ, ಕಾಮಿಡಿ ಒಂದು ಹೇಳಿ ಮಾತು ಮುಗಿಸ್ಬಿಡ್ತೀನಿ. ನಾನು ದರ್ಶನ್ ಅವರು ನಮ್ಮನ್ನ ಕಾಂಬಿನೇಷನ್ ಆಗಿ ಹಾಕೊಳಂಗಿದ್ರೆ ನನ್ನ ವಿಲನ್ ಮಾಡಿ ಅವ್ರನ್ನ ಹೀರೋ ಮಾಡಿ ಯಾಕೆ ಅಂತ ನೀವು ಕೇಳ್ಬೇಕು. ಕೇಳಿ, ಚಿತ್ರರಂಗಕ್ಕೆ ಬರುವಾಗ ಅಂಬರೀಷ್ ಅವರು ಒಂದು ವಿಲನ್ ಆಗಿ ಬಂದರು, ಎಲ್ಲೋ ಒಂದ್ ಕಡೆ ನಿಮ್ಗೂ ಆ ಪಾತ್ರ ಪರಿಣಾಮ ಬೀರ್ತಾ ಇತ್ತು. ಇಲ್ಲ ಸಿಂಪಲ್ ರೀಸನ್ ಹೇಳ್ಬಿಡ್ತೀನಿ ಕೇಳಿ, ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಮ್ಮ ತಂದೆ ನನ್ನ ಬೈತಿದ್ರು, ಬೆಳೆದಾದ್ಮೇಲೆ ನೀನ್ ನನ್ನ ಕಂಟ್ರೋಲ್ಗೆ ಬರಲ್ಲ ನಿಮ್ಮ ಮನೆ ಹತ್ರ ಹೋಗು ಅಂದ್ರು. ಹೆಂಗಿದ್ರು ದಿನ ಬೈಸ್ಕೊಳ್ಳೋದು ಹೊಡ್ಸ್ಕೊಳ್ಳೋದು ಇದೆ, ಸ್ಕ್ರೀನ್ ಅಲ್ಲಿ ಮಾಡ್ಬಿಟ್ರೆ ನಿಮ್ಗೂ ವರ್ಕೌಟ್ ನಮ್ಗೂ ವರ್ಕೌಟ್ ಅಷ್ಟೇ. ಹಾಗಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ತೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಸೋ ಮಚ್.